ಒಂದು ದಿನ ರಾಹುಲ್ ತನ್ನ ಮನೆಯಲ್ಲಿ ಕುಳಿತುಕೊಂಡು ಒಂದು ಮ್ಯಾಗಝಿನ್ ಅಲ್ಲಿ ಹೈಲಿ ಸಕ್ಸಸ್ಫುಲ್ ಜನರ ಬಗ್ಗೆ ಒಂದು ಟಾಪಿಕ್ ಓದ್ತಿರ್ತಾನೆ. ಅವಾಗ ರಾಹುಲ್ ನ ಒಬ್ಬ ಗೆಳೆಯ ಬರ್ತಾನೆ ಮತ್ತೆ ಅವರಿಬ್ಬರು ಮಾತಾಡುತ್ತಾ ಕುಳಿತುಕೊಳ್ತಾರೆ. ರಾಹುಲ್ ಹೇಳ್ತಾನೆ, ಅದೆಂಗೋ ಗೊತ್ತಿಲ್ಲ, ಜನರು ಹೇಗೆ ಇಷ್ಟೊಂದು ಸಕ್ಸಸ್ಫುಲ್ ಆಗ್ತಾರೆ. ನನಗನ್ಸುತ್ತೆ ಆ ಪರಮಾತ್ಮ ಅವರಿಗೆ ಏನಾದ್ರೂ ಬೇರೆ ರೀತಿಯಿಂದ ಮಾಡಿ ಈ ಜಗತ್ತಿಗೆ ಕಳಿಸ್ತಿರ್ಬಹುದು. ಬಹುಶಃ ಅವರ ಲಕ್ ತುಂಬಾ ಚೆನ್ನಾಗಿರುತ್ತೆ. ಈ ಜನರು ಅದೇನ್ ತಿಂತಾರೆ ಏನ್ ಕುಡಿತಾರೆ ಗೊತ್ತಿಲ್ಲ, ಇವರು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬಿಡ್ತಾರೆ. ರಾಹುಲ್ನ ಗೆಳೆಯ ತುಂಬಾ ಟ್ಯಾಲೆಂಟೆಡ್ ಇರ್ತಾನೆ, ಅವನಿಗೆ ಅರ್ಥ ಆಗತ್ತೆ. ಈ ರಾಹುಲ್ ಆ ಮ್ಯಾಗಝಿನ್ ಅಲ್ಲಿ ಸಕ್ಸಸ್ಫುಲ್ ಜನರ ಬಗ್ಗೆ ಓದಿ ಅವ್ರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ನ ಫೀಲ್ ಮಾಡ್ತಾ ಇದ್ದಾನೆ ಅಂತ. ಅವನ್ ಹೇಳ್ತಾನೆ, ಇಲ್ಲ ರಾಹುಲ್, ನನ್ನ ಪ್ರಕಾರ ನೀನು ಸಕ್ಸಸ್ಫುಲ್ ಜನರ ಬಗ್ಗೆ ತಪ್ಪು ಯೋಚನೆ ಮಾಡ್ತಾ ಇದೀಯಾ. ನನ್ನ ಪ್ರಕಾರ ಹೈಲಿ ಸಕ್ಸಸ್ಫುಲ್ ಜನರು ಕೂಡ ನಮ್ ತರನೇ ಇರ್ತಾರೆ. ಅವರು ಡಿಫ್ರೆಂಟ್ ಆಗಿ ಏನು ಇರುವುದಿಲ್ಲ, ಆದ್ರೆ ಅವ್ರು ಏನ್ ಮಾಡ್ತಾರೆ ಅದು ನಮ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಅವರ ಹ್ಯಾಬಿಟ್ಸ್ ನಮ್ಕಿಂತ ಡಿಫ್ರೆಂಟ್ ಇರುತ್ತವೆ ಮತ್ತು ಅವರ ಹ್ಯಾಬಿಟ್ಸ್ ಅವರನ್ನ ಮೋಸ್ಟ್ ಸಕ್ಸಸ್ಫುಲ್ ಮಾಡುತ್ತೆ. ಸಕ್ಸಸ್ಫುಲ್ ಜನರು ತಮ್ಮ ಲಕ್ ಇಂದ ಸಕ್ಸಸ್ ಪಡೆಯುವುದಿಲ್ಲ ಅಥವಾ ಆ ದೇವರು ಅವರನ್ನ ಬೇರೆ ರೀತಿಯಿಂದ ಮಾಡಿರುವುದಿಲ್ಲ. ಯಶಸ್ವಿ ವ್ಯಕ್ತಿಗಳು ಕೆಲವೊಂದು ಇಂಥ ಹ್ಯಾಬಿಟ್ಸ್ ನ ಡೆವಲಪ್ ಮಾಡ್ಕೋತಾರಂದ್ರೆ ಅಂತ ಹ್ಯಾಬಿಟ್ಸ್ ನ ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಕ್ಸಸ್ಫುಲ್ ಜನರ 7 ಹ್ಯಾಬಿಟ್ಸ್ ಬಗ್ಗೆ ಹೇಳ್ತೀನಿ. ಒಂದು ವೇಳೆ ನೀವು ಕೂಡ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ 7 ಹ್ಯಾಬಿಟ್ಸ್ ನ ನಿಮ್ಮಲ್ಲಿ ಖಂಡಿತ ಅಳವಡಿಸಿಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ನಂಬರ್ 1, ಸಕ್ಸಸ್ಫುಲ್ ವ್ಯಕ್ತಿಗಳು ಸ್ವತಃ ತಮ್ಮ ಮೇಲೆ ನಂಬಿಕೆ ಇಡ್ತಾರೆ. ಯಾವ ಜನರು ಸ್ವತಃ ತಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಅವರು ಪೂರ್ತಿ ಆತ್ಮವಿಶ್ವಾಸದಿಂದ ತಮ್ಮ ಕಾರ್ಯ ಮಾಡ್ತಾರೆ. ಅವರು ಯಾವ ಕೆಲಸ ಮಾಡ್ತಾರೆ ಅದನ್ನ ಪೂರ್ತಿ ಮನಸ್ಸಿನಿಂದ ಮಾಡ್ತಾರೆ. ಯಾವುದೇ ನೆಗೆಟಿವ್ ಥಿಂಕಿಂಗ್ ಅವರ ಮೈಂಡ್ ಅಲ್ಲಿ ಬರುವುದಿಲ್ಲ. ಸ್ವಂತ ತಮ್ಮ ಮೇಲೆ ವಿಶ್ವಾಸ ಇರುವ ಕಾರಣದಿಂದಲೇ ಇಂಥ ಜನರು ತುಂಬಾ ದೊಡ್ಡ ಕಾರ್ಯಗಳನ್ನು ಸಹ ತುಂಬಾ ಸಿಂಪಲ್ ವೇದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಯ ಈ ಹ್ಯಾಬಿಟ್ ಯಾವಾಗ್ಲೂ ಅವನಿಗೆ ಮುಂದೆ ಸಾಗುವುದಕ್ಕೆ ಮೋಟಿವೇಟ್ ಮಾಡುತ್ತೆ. ನಂಬರ್ 2, ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅಂತ ಗೊತ್ತು. ಸಕ್ಸಸ್ಫುಲ್ ವ್ಯಕ್ತಿಗಳು ಪ್ರಾಬ್ಲಮ್ ಸಾಲ್ವರ್ಸ್ ಇರ್ತಾರೆ. ಪ್ರತಿಯೊಂದು ಬರುವ ಸಮಸ್ಯೆಯನ್ನು ಅವರು ಫೀಲ್ ಮಾಡ್ತಾರೆ. ಸಮಸ್ಯೆಯನ್ನು ಪರಿಹರಿಸುವುದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾವುದೇ ಪ್ರಾಬ್ಲಮ್ ನ ಅವರು ಭಾರ ಅಂತ ತಿಳಿಯುವುದಿಲ್ಲ. ಬದಲಿಗೆ ಅವರು ಅನ್ಕೋತಾರೆ, ಪ್ರಾಬ್ಲಮ್ಸ್ ಗಳು ನಮಗೆ ಏನಾದರೂ ಹೊಸದಾಗಿ ಕಲಿಸುವುದಕ್ಕೆ ಬರುತ್ತವೆ. ಪ್ರತಿಯೊಂದು ಸಮಸ್ಯೆಯನ್ನು ಸಾಲ್ವ್ ಮಾಡುವುದನ್ನು ಅವರು ಕಲಿತಾರೆ. ಪ್ರಾಬ್ಲಮ್ಸ್ ಗೆ ಹೆದರ್ಬೇಡಿ, ಬದಲಿಗೆ ಪ್ರಾಬ್ಲಮ್ ಸಾಲ್ವರ್ ಆಗಿ. ನಂಬರ್ 3, ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವತ್ತೂ ಸೋಲನ್ನು ಒಪ್ಪುವುದಿಲ್ಲ. ಸಕ್ಸಸ್ಫುಲ್ ವ್ಯಕ್ತಿಗಳ ಎಲ್ಲದಕ್ಕಿಂತ ಬೆಸ್ಟ್ ಹ್ಯಾಬಿಟ್ ಏನಂದ್ರೆ ಅವರು ಯಾವತ್ತೂ ಬಿಟ್ಕೊಡುವುದಿಲ್ಲ. ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವಾಗ್ಲೂ ಗೆಲ್ತಾನೆ ಇರ್ತಾರೆ ಅಥವಾ ಒಂದೇ ಪ್ರಯತ್ನದಲ್ಲಿ ಅವರಿಗೆ ಸಕ್ಸಸ್ ಸಿಗತ್ತೆ ಅಂತಲ್ಲ. ಅವರು ಕೂಡ ತುಂಬಾ ಕಾರ್ಯಗಳಲ್ಲಿ ಅಸಫಲರಾಗ್ತಾರೆ, ಫೇಲ್ ಆಗ್ತಾರೆ. ಸಕ್ಸಸ್ ಪಡೆಯುವುದಕ್ಕಾಗಿ ಅವರಿಗೂ ಕೂಡ ತುಂಬಾ ಫೇಲ್ಯೂರ್ಸ್ ನ ಎದುರಿಸಬೇಕಾಗತ್ತೆ. ಆದ್ರೆ ಕೊನೆಗೆ ಅವರು ಸಕ್ಸಸ್ ಆಗಿಯೇ ಬಿಡ್ತಾರೆ, ಯಾಕಂದ್ರೆ ಅವರು ಸಕ್ಸಸ್ ಗೋಸ್ಕರ ಪ್ರಯತ್ನ ಮಾಡುವುದನ್ನ ಬಿಡುವುದಿಲ್ಲ. ಇಂಥ ಜನರು ಯಾವತ್ತೂ ಸೋಲಲ್ಲ. ಎಷ್ಟೇ ಸಮಸ್ಯೆ ಇದ್ರೂ ಅವರು ತಮ್ಮ ಹಾದಿಯಲ್ಲಿ ನಡೀತಾರೆ. ಅವರು ಯಾವತ್ತೂ ಸೋಲನ್ನು ಒಪ್ಪೋದೇ ಇಲ್ಲ. ಅವರ ಈ ಹ್ಯಾಬಿಟ್ ಅವರನ್ನ ಯಶಸ್ವಿ ಮಾಡುತ್ತೆ. ನಂಬರ್ 4, ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಚಾಲೆಂಜ್ ನ ಒಂದು ಅಪಾರ್ಚುನಿಟಿ ರೂಪದಲ್ಲಿ ನೋಡ್ತಾರೆ. ಇಂಥವರು ಯಾವಾಗ ತಮ್ಮ ಮುಂದೆ ಯಾವುದೇ ಒಂದು ಚಾಲೆಂಜ್ ನ ನೋಡ್ತಾರೆ ಅವರು ಅದಕ್ಕೆ ಹೆದರುವುದಿಲ್ಲ. ಬದಲಿಗೆ ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಅದನ್ನ ಅವಕಾಶದ ರೂಪದಲ್ಲಿ ತಿಳ್ಕೊಂಡು ಅದನ್ನ ಎದುರಿಸ್ತಾರೆ. ಆ ಚಾಲೆಂಜ್ ನ ಅವರು ಎದುರಿಸಿ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡ್ತಾರೆ ಮತ್ತು ಅದರಿಂದ ಅವರು ಏನಾದರೂ ಒಳ್ಳೇದು ಕಲಿತಾರೆ ಮತ್ತು ಅವರ ಲಾಭನೂ ಪಡಿತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳ ಈ ಹ್ಯಾಬಿಟ್ ಅನ್ನು ನೀವು ಕೂಡ ನಿಮ್ಮದಾಗಿಸಿಕೊಂಡು ನೀವು ಕೂಡ ಲಾಭ ಪಡೆಯಬಹುದು. ನಂಬರ್ 5, ಸಕ್ಸಸ್ಫುಲ್ ವ್ಯಕ್ತಿಗಳು ಓಪನ್ ಮೈಂಡೆಡ್ ಇರುತ್ತಾರೆ. ಒಳ್ಳೆ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡುವುದಕ್ಕಾಗಿ ಅವರ ಮೈಂಡ್ ಯಾವಾಗಲೂ ರೆಡಿ ಇರುತ್ತೆ. ಇಂಥ ಜನರು ಯಾವಾಗಲೂ ಕೆಟ್ಟ ವಿಚಾರಗಳನ್ನು ತಮ್ಮ ಒಳಗಡೆ ಬರುವುದಕ್ಕೆ ಬಿಡಲ್ಲ. ಒಂದು ವೇಳೆ ಕೆಟ್ಟ ವಿಚಾರ ಬಂದರೂ ಕೂಡ ಅವರು ಅದನ್ನ ಇಮಿಡಿಯೇಟ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಯಾವಾಗಲೂ ಎಲ್ಲರ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಅವರು ಯಾವತ್ತೂ ಬೇರೆಯವರಿಗೆ ಕೆಟ್ಟದನ್ನು ಬಯಸಲ್ಲ. ಅವಶ್ಯಕತೆ ಇದ್ದಾಗ ಅವರು ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಯಾವಾಗಲೂ ರೆಡಿ ಇರ್ತಾರೆ. ಜೀವನದ ಪ್ರತಿಯೊಂದು ಕಾರ್ಯವನ್ನು ಓಪನ್ ಮೈಂಡ್ ಇಂದಾನೇ ಮಾಡ್ತಾರೆ. ನೀವು ಕೂಡ ಒಬ್ಬ ಓಪನ್ ಮೈಂಡೆಡ್ ವ್ಯಕ್ತಿ ಆಗಲೇಬೇಕು. ನಂಬರ್ 6, ಸಕ್ಸಸ್ಫುಲ್ ವ್ಯಕ್ತಿಗಳು ಪ್ರತಿದಿನ ಏನಾದರೂ ಹೊಸ ಬದಲಾವಣೆ ತರುವುದಕ್ಕೆ ನೋಡ್ತಾರೆ. ಸಕ್ಸಸ್ಫುಲ್ ವ್ಯಕ್ತಿಗಳು ಪ್ರತಿದಿನ ಹೊಸದಾಗಿ ಪ್ರಯತ್ನ ಮಾಡ್ತಾರೆ ಮತ್ತು ಅವರ ಈ ಹೊಸ ಪ್ರಯತ್ನಗಳೇ ಒಂದು ಒಳ್ಳೆ ಪರಿವರ್ತನೆ ತರುತ್ತೆ. ಈ ಜಗತ್ತು ಬದಲಾಗ್ತಿದೆ ಮತ್ತು ಸಕ್ಸಸ್ಫುಲ್ ವ್ಯಕ್ತಿಗಳು ಈ ಬದಲಾಗುವ ಜಗತ್ತಿನಲ್ಲಿ ಒಂದು ಹೊಸ ಬದಲಾವಣೆ ತರ್ತಾರೆ. ಹೊಸ ಬದಲಾವಣೆ ಅಥವಾ ಹೊಸ ಪರಿವರ್ತನೆಯ ಹವಾ ಇಂಥ ಜನರನ್ನ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನೀವು ಕೂಡ ಏನಾದರೂ ಹೊಸದಾಗಿ ಮಾಡುವ ಹ್ಯಾಬಿಟ್ ನಿಮ್ಮದಾಗಿಸಿಕೊಳ್ಳಿ. ಲೈಫ್ ಅಲ್ಲಿ ಏನಾದರೂ ಹೊಸ ಬದಲಾವಣೆ ತನ್ನಿ ಮತ್ತು ಸಕ್ಸಸ್ಫುಲ್ ಆಗಿ. ನಂಬರ್ 7, ಸಕ್ಸಸ್ಫುಲ್ ವ್ಯಕ್ತಿಗಳು ಸೆಲ್ಫ್ ಮೋಟಿವೇಟೆಡ್ ಇರ್ತಾರೆ. ಅವರು ಸ್ವತಃ ತಾವು ಮಾಡುವ ಕಾರ್ಯಗಳಿಂದನೇ ಮೋಟಿವೇಶನ್ ಪಡೆಯುತ್ತಾರೆ. ತಮ್ಮ ಚಿಕ್ಕ ಚಿಕ್ಕ ಕೆಲಸಗಳಿಂದ ಇಂಥ ಜನರು ದೊಡ್ಡ ಯಶಸ್ವಿಗೋಸ್ಕರ ಪ್ರೇರಣೆ ಪಡೆಯುತ್ತಾರೆ. ಅವರು ಹೊರಗಡೆಯಿಂದ ಮೋಟಿವೇಶನ್ ಪಡೆಯುವುದಿಲ್ಲ ಅಂತಲ್ಲ, ಅವರು ಹೊರಗಡೆಯಿಂದನೂ ಮೋಟಿವೇಶನ್ ಪಡೆಯುತ್ತಾರೆ, ಆದ್ರೆ ಹೊರಗಡೆ ಸಿಗುವ ಮೋಟಿವೇಶನ್ ಮೇಲೆ ಅವರು ಡಿಪೆಂಡ್ ಆಗಲ್ಲ. ಬದಲಿಗೆ ಸೆಲ್ಫ್
ಸೆಲ್ಫ್ ಮೋಟಿವೇಟೆಡ್ ಇರ್ತಾರೆ. ಸೆಲ್ಫ್ ಮೋಟಿವೇಶನ್ ಒಂದು ಇಂಥ ಹ್ಯಾಬಿಟ್ ಇದೆ ಅಂದ್ರೆ ಅದರಿಂದ ಯಾವುದೇ ವ್ಯಕ್ತಿ ಸಕ್ಸಸ್ಫುಲ್ ಆಗಬಹುದು. ಹಾಗಾದ್ರೆ ಫ್ರೆಂಡ್ಸ್, ಈ 7 ಹ್ಯಾಬಿಟ್ಸ್ ಗಳಿಂದ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗಬಹುದು. ಮತ್ತು ನಿಮಗೆ ಇನ್ನು ಬೇರೆ ಯಾವುದಾದ್ರೂ ಹ್ಯಾಬಿಟ್ಸ್ ಬಗ್ಗೆ ಗೊತ್ತಿದ್ರೆ ಆ ಹ್ಯಾಬಿಟ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ, ಅದನ್ನ ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಇನ್ಸ್ಟಾಗ್ರಾಮ್ ದಲ್ಲಿ ತಪ್ಪದೆ ಫಾಲೋ ಮಾಡಿ. ಅಲ್ಲಿ ನಾನು ನಿಮಗೆ ಡೈಲಿ ಏನಾದರೂ ಹೊಸ ಹೊಸ ಪೋಸ್ಟ್ ಮಾಡ್ತಾ ಇರ್ತೀನಿ. ಅಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.